ಕನ್ನಡ ಚಾನೆಲ್ ಇವತ್ತಿನ ಎಪಿಸೋಡ್ ನಲ್ಲಿ ಆಸ್ ಯೂಶುವಲ್ ನೀವೆಲ್ಲ ನೋಡಿರ್ತೀರಾ ಟೈಟಲ್ ನಲ್ಲಿ ಎಸ್ ಇವತ್ತು ನ್ಯಾಚುರಲ್ ಹೇರ್ ಪ್ಯಾಕ್ ಫಾರ್ ಹೇರ್ ಗ್ರೋತ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಹೇರ್ ಪ್ಯಾಕ್ ಇಂದ ನಿಮ್ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಹಾಗೇನೆ ಲಾಂಗ್ ಹೇರ್ ಬೇಕು ಅನ್ನೋರು ಈ ವಿಡಿಯೋ ಖಂಡಿತ ನೋಡಿ ಅಂತ ಹೇಳ್ತೀನಿ. ಹಾಗೇನೆ ಸ್ಪ್ಲಿಟ್ ಎಂಡ್ಸ್ ಕಂಟ್ರೋಲ್ ಆಗುತ್ತೆ. ಸೊ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತೀನಿ. ಸೊ ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು. ಯಾರ್ಯಾರಿಗೆ ಕೂದಲಿಗೆ ಪ್ರೋಟೀನ್ ಕಂಟೆಂಟ್ ಬೇಕು ಅನ್ಸುತ್ತೆ ಅವರು ಈ ತರ ಹೇರ್ ಪ್ಯಾಕ್ ಟ್ರೈ ಮಾಡಿ, ತುಂಬಾನೇ ಯೂಸ್ಫುಲ್ ಇದು, ತುಂಬಾ ಬೆನಿಫಿಟ್ಸ್ ಇದೆ. ಸೊ ಏನೇನು ಬೇಕು ಅಂತ ನೋಡೋಣ. ನಾನು ಮೊದಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಓವರ್ ನೈಟ್ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತಗೊಂಡಿದ್ದೀನಿ, ಹುಳಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಮೆಹಂದಿ ಸೊಪ್ಪು, ಇದು ಫ್ರೆಶ್ ಆಗಿದೆ, ಫ್ರೆಶ್ ತಗೊಂಡ್ರೆ ತುಂಬ ಒಳ್ಳೆಯದು ಪ್ಯಾಕ್ ಮಾಡಲಿಕ್ಕೆ. ಸೊ ದಾಸವಾಳ ಎಲೆಗಳು ಒಂದಷ್ಟು ತಗೊಂಡಿದ್ದೀನಿ, ಕರಿಬೇವು ಒಂದು 10-12 ಕಡ್ಡಿಯಷ್ಟಿದೆ. ಸೊ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೊಸರು ಮತ್ತು ಮೆಂತ್ಯ ನೀರು ಎರಡೂ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಅಗೇನ್ 3 ಟೇಬಲ್ಸ್ಪೂನ್ ಅಷ್ಟು ಹುಳಿ ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಕಲರ್ ಬೇಕು ಅನ್ಸೋರು ಟೀ ಡಿಕಾಕ್ಷನ್ ಆ್ಯಡ್ ಮಾಡ್ಕೋಬೋದು, ಡ್ಯಾಂಡ್ರಫ್ ಇರೋರು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಪ್ಯಾಕ್ ರೆಡಿ ಇದೆ. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಓಲ್ಡ್ ದುಪ್ಪಟ್ಟನಲ್ಲಿ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಬಿಸಿ ಆಗುತ್ತೆ ಅಂತ. ಸೊ ಇವಾಗ ಹೇರ್ ಪ್ಯಾಕ್ ತೊಗೊಂಡಿದ್ದೀನಿ, ಹೇರ್ನ ಸೆಂಟರಿಂದ ಸೆಕ್ಷನ್ ಮಾಡ್ಕೊಳ್ಳೋಣ. ಸೊ ದಟ್ ಈಸಿಯಾಗಿ ಎಲ್ಲ ಕಡೆಯೂ ಅಪ್ಲೈ ಆಗುತ್ತೆ. ಒಂದು ಭಾಗ ಅಪ್ಲೈ ಆಗಿದೆ, ಒಂದು ಭಾಗ ಅಪ್ಲೈ ಆಗಿಲ್ಲ ಅನ್ಸಲ್ಲ, ಈವನ್ ಆಗಿ ಎಲ್ಲ ಕಡೆಯೂ ಆಗುತ್ತೆ. ಸ್ಪ್ಲಿಟ್ ಎಂಡ್ಸ್ಗೆ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡೋದ್ರಿಂದ ವಾಶ್ ಮಾಡುವಾಗ ಇಮಿಡಿಯೇಟ್ ಸ್ಪ್ಲಿಟ್ ಎಂಡ್ಸ್ ಕಮ್ಮಿ ಆಗುತ್ತೆ. ಸೊ ನಮಗೆ ಮೆಂತ್ಯ ಮತ್ತು ಮೆಹಂದಿ ಸೊಪ್ಪು ಆ್ಯಸ್ ಯೂಶುವಲ್ ಗೊತ್ತಿರೋ ಹಾಗೆ ಕೂದಲಿಗೆ ತುಂಬಾ ತಂಪು. ಸೊ ದಟ್ ಕೂದಲು ಹೇರ್ ಗ್ರೋತ್ಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಮೆಂತ್ಯ ನಮಗೆ ಕೂದಲು ಶೈನಿಂಗ್ ಮಾಡುತ್ತೆ, ಮೆಹಂದಿ ಸೊಪ್ಪು ಹೇರ್ ಕಲರಿಂಗ್ ಆಗುತ್ತೆ, ಹಾಗೆಯೇ ಕರಿಬೇವಿನ ಸೊಪ್ಪು ಕೂದಲು ಕಲರ್ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಸ್ ವೆಲ್ ಆ್ಯಸ್ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಾಸವಾಳ ಸೊಪ್ಪಿನಲ್ಲಿ ಕಂಡೀಷ್ನಿಂಗ್ ಎಫೆಕ್ಟ್ಸ್ ಇರೋದ್ರಿಂದ ಹೇರ್ ಕಂಡೀಷನ್ ಮಾಡುತ್ತೆ ಅದು. ಸೊ ಇದು 4 ತುಂಬಾ ಹೆಲ್ಪ್ಫುಲ್. ಮೊಸರು ಆ್ಯಸ್ ಯೂಶುವಲ್ ಗೊತ್ತಿರೋ ಹಾಗೇ ಹೇರ್ ಕಂಡೀಷನ್ ಮಾಡುತ್ತೆ. ಸೊ ಇದೆಲ್ಲ ತುಂಬಾ ಎಫೆಕ್ಟಿವ್ ಅಂತ ಹೇಳ್ತೀನಿ. ಬೇಕಿದ್ರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು ನೀವು, ಅದು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ. ಸೊ ಇವಾಗ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ನಲ್ಲಿ ನಿಮಗೆ ವಾಶ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಮೆಂತ್ಯದು ಔಟರ್ ಲೇಯರ್ ಉಳ್ಕೊಳ್ಳುತ್ತೆ. ಸೊ ಅದು ಹೇರ್ ಕಂಪ್ಲೀಟ್ ಡ್ರೈ ಆದಮೇಲೆ ನೀಟಾಗಿ ಕೂಮ್ ಮಾಡಿದ್ರೆ ಎಲ್ಲ ಆಚೆ ಬಂದುಬಿಡುತ್ತೆ. ಸೊ ನಿಮ್ಗೆ ಮಿಸ್ಸಿ ಅನ್ಸಲ್ಲ. ಹೇರ್ ವಾಶ್ ಮಾಡುವಾಗ ಕೂಮಲ್ಲಿ ಕೂಮ್ ಮಾಡ್ತಾ ಮಾಡ್ತಾ ವಾಶ್ ಮಾಡ್ಕೊಳ್ಳಿ. ಸೊ ದಟ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ, ನಾನು ಇವಾಗ ನೀಟಾಗಿ ಎಲ್ಲ ಹೇರ್ ಎಲ್ಲ ಕವರ್ ಆಗೋ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು 30 ಮಿನಿಟ್ಸ್ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಡರ್ಟ್ಸ್ ನಿಮ್ ಕೂದಲಲ್ಲಿ ಉಳಿಯೋದಿಲ್ಲ. ಈಗ ಕೂಮ್ ಮಾಡ್ತಾ ಮಾಡ್ತಾ ಅದಕ್ಕೆ ವಾಟರ್ ಆ್ಯಡ್ ಮಾಡ್ತಾ ಹೋಗಿ, ಸೊ ದಟ್ ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ ಆಚೆ. ಸೊ ಸ್ವಲ್ಪ ಈ ಮೆಂತ್ಯ ಕಾಳಿಂದ ಏನಿರುತ್ತೆ ಅದು ಔಟರ್ ಲೇಯರ್ ಸ್ವಲ್ಪ ಉಳ್ಕೊಂಡಿರುತ್ತೆ. ಸೊ ನೀಟಾಗಿ ಕೂಮ್ ಮಾಡಿದ್ರೆ ಅದು ಕೂಡ ಬಂದ್ಬಿಡುತ್ತೆ, ಟ್ಯಾಂಗಲ್ ಫ್ರೀ ಆಗುತ್ತೆ, ಏನು ಸ್ಮೂತ್ ಆಗುತ್ತೆ, ಹಾಗೆಯೇ ಸ್ಪ್ಲಿಟ್ ಎಂಡ್ಸ್ ಕಂಟ್ರೋಲ್ ಆಗುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ, ಟ್ರೈ ಮಾಡಿ. ಲಾಂಗ್ ಹೇರ್ ಬೇಕು ಅನ್ನೋರು ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯೆಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.